ಮೂವತ್ತೆರಡು ವರ್ಷದ ನಂತರ ಒಂದೆಡೆ ಸೇರಿದ ಬಿಕೆ ಪದವಿ ಕಾಲೇಜಿನ ವಿದ್ಯಾರ್ಥಿಗಳ ಪುನರ್ಮಿಲನ ಸಮಾರಂಭ. ಚಿಕ್ಕೋಡಿ ಸೇರಿದಂತೆ ಗ್ರಾಮೀಣ ಪ್ರದೇಶಗಳಲ್ಲಿ ಉನ್ನತ ಶಿಕ್ಷಣಕ್ಕಾಗಿ ಕೆಎಲ್ಇ ಸಂಸ್ಥೆಯು ಅಂದು ಪ್ರಾರಂಭಿಸಿರುವ ಬಿಕೆ ಮಹಾವಿದ್ಯಾಲಯವು ಇಂದು ಸಾವಿರಾರು ವಿದ್ಯಾರ್ಥಿಗಳಿಗೆ ಕಲ್ಪವೃಕ್ಷವಾಗಿದೆ ಎಂದು ವಿಧಾನ ಪರಿಷತ್ ಮಾಜಿ ಸದಸ್ಯ ಮಹಂತೇಶ ಕವಟಗಿಮಠ ಹೇಳಿದರು. ಮೂವತ್ತೇಳು ವರ್ಷಗಳ ನಂತರ 1985 ವಾಣಿಜ್ಯ ವಿಭಾಗದ ಬಿಕೆ ಕಾಲೇಜಿನ ವಿದ್ಯಾರ್ಥಿಗಳು ಆಯೋಜಿಸಿದ ಪುನರ್ಮಿಲನ ಸಮಾರಂಭದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಪ್ರತಿಯೊಬ್ಬರ ಜೀವನದಲ್ಲಿ ಶಿಕ್ಷಣ ಮಹತ್ವ ಅರಿತು ಕೆಎಲ್ಇ ಸಂಸ್ಥೆಯ ಪ್ರಾರಂಭಿಸಿದ ಸಪ್ತಋಷಿಗಳು ಈ ಭಾಗದಲ್ಲಿ ಮೊಟ್ಟ ಮೊದಲು ಪದವಿ ಕಾಲೇಜು ಆರಂಭಿಸಿರುವ ಕಾರ್ಯ ಶ್ಲಾಘನೀಯ ಎಂದರು. ತಂದೆ ತಾಯಿ ಮಕ್ಕಳಿಗೆ ಬದುಕು ನೀಡಿದರೆ ಶಿಕ್ಷಕರು ಅವರ ಜೀವನ ರೂಪಿಸುತ್ತಾರೆ ಎಂದರು. 37 ವರ್ಷಗಳ ನಂತರ ಮಾಜಿ ವಿದ್ಯಾರ್ಥಿಗಳು ತಮಗೆ ಬೋಧನೆ ಮಾಡಿದ ಶಿಕ್ಷಕರನ್ನು ಗೌರವಿಸಿ ಸನ್ಮಾನಿಸಿರುವ ಕಾರ್ಯ ಶ್ಲಾಘನೀಯ ಎಂದರು. ಮೌಲಿಕವಾಗಿರ್ತಕ್ಕಂಥ ಶಿಕ್ಷಣವನ್ನು ಪಡೆದ ಶಿಕ್ಷಣ ಸಂಸ್ಥೆಯನ್ನ ಮತ್ತು ಶಿಕ್ಷಕರನ್ನ ಗೌರವಿಸತಕ್ಕಂಥ ಕೆಲಸವನ್ನು ತಾವು ಮಾಡಿದಿರತಕ್ಕಂಥ ಮತ್ತನ್ನ ಮತ್ತೊಮ್ಮೆ ಈ ಸಂದರ್ಭದಲ್ಲಿ ಸ್ಮರಿಸ್ತಾ, ಐರೋಪ್ಯ ರಾಷ್ಟ್ರಗಳಲ್ಲಿ ಈ ಹಳೆ ವಿದ್ಯಾರ್ಥಿಗಳ ವ್ಯವಸ್ಥೆ ಬಹಳ ದೊಡ್ಡ ಪ್ರಮಾಣದಲ್ಲಿದೆ. ನಾವು ಶಿಕ್ಷಣ ಸಂಸ್ಥೆಗಳನ್ನು ನಡೆಸ್ತಕ್ಕಂಥವ್ರು ನಾವು ವಿದ್ಯಾರ್ಥಿಗಳಿಂದ ಫೀಸ್ ಕಲೆಕ್ಟ್ ಮಾಡಿ ಏನೋ ಒಂದು ವ್ಯವಸ್ಥೆಗಳನ್ನು ಮಾಡಿಕೊಂಡು ಅಥವಾ ಸರ್ಕಾರದ ಅನುದಾನಗಳಿಂದ ಸಂಸ್ಥೆಗಳನ್ನು ನಡೆಸಬಹುದು. ಆದರೆ ಇವತ್ತು ಹ್ಯೂಮನ್ ರಿಸೋರ್ಸಸ್ ಡಿಪಾರ್ಟ್ಮೆಂಟ್, ಮಾನವ ಸಂಪನ್ಮೂಲ ಇಲಾಖೆ ಯಾವುದೇ ಒಂದು ಶಿಕ್ಷಣ ಸಂಸ್ಥೆಯನ್ನು ಮೌಲ್ಯಮಾಪನ ಮಾಡಬೇಕಾದಂಥ ಸಂದರ್ಭಗಳಲ್ಲಿ ಆ ಸಂಸ್ಥೆಯ ಮೌಲ್ಯಮಾಪನವನ್ನು ಅಲ್ಲಿಯ ಹಳೆ ವಿದ್ಯಾರ್ಥಿಗಳ ಸಂಘದ ಚಟುವಟಿಕೆಗಳು ಮತ್ತು ಕಾಂಟ್ರಿಬ್ಯೂಷನ್ಸ್ ಮೇಡ್ ಬೈ ದಿ ಅಲ್ಯೂಮಿನಿ ಅಸೋಸಿಯೇಷನ್, ಇದಕ್ಕೆ ಬಹಳಷ್ಟು ಮಹತ್ವವನ್ನು ಇವತ್ತು ಮಾನವ ಸಂಪನ್ಮೂಲ ಇಲಾಖೆ ನ್ಯಾಕ್ನಲ್ಲಿ ಕೊಟ್ಟಿದೆ ಅಂತಕ್ಕಂಥ ಮಾತನ್ನು ಸಹಿತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಕಾರಣದಿಂದ ಆ ಸಂಸ್ಥೆಯ ಇನ್ನೂ ಬೆಳವಣಿಗೆ ಮತ್ತು ಮುಂದಿನ ಜನಾಂಗಕ್ಕೆ ಅದು ಮಾರ್ಗದರ್ಶನ ಮಾಡತಕ್ಕಂಥ ರೀತಿಯಲ್ಲಿ ನಾಟ್ ಓನ್ಲಿ ಗಿವಿಂಗ್ ಜಸ್ಟ್ ಡೊನೇಷನ್ ಹಣ ಕೊಡ್ತಕ್ಕಂಥದ್ದಲ್ಲ, ಒಬ್ಬ ಅತ್ಯುನ್ನತ ಸಾಧನೆಯನ್ನು ಮಾಡಿರ್ತಕ್ಕಂಥ ಒಬ್ಬ ಹಳೆ ವಿದ್ಯಾರ್ಥಿ ಆ ಶಾಲೆಗೆ ಬಂದು ತನ್ನ ಜೀವನದ ಸಾಧನೆಯ ಐ ವಾಸ್ ಓನ್ಲಿ ಒನ್ ಸ್ಟೂಡೆಂಟ್ ಅಮಂಗ್ ಆಲ್ 60 ಬಾಯ್ಸ್, ಶಿ ವಾಸ್ ದ ಓನ್ಲಿ ಗರ್ಲ್ ಸ್ಟೂಡೆಂಟ್ ಇನ್ ದಿ ಎಂಟೈರ್ ಬ್ಯಾಚ್. ENC ಡಿಪಾರ್ಟ್ಮೆಂಟ್ನಲ್ಲಿ ಹಳೆ ಒಬ್ಬಳೇ ಒಬ್ಬಳು ವಿದ್ಯಾರ್ಥಿಯಾಗಿ ಆ ಸಂಸ್ಥೆಯಲ್ಲಿ ಅವರು ಶಿಕ್ಷಣವನ್ನು ಪಡೆದರು. ಅವ್ರು ಹೇಳ್ತಕ್ಕಂಥ ವಿಚಾರ ಏನಂದರೆ, ಭೂಮರೆಡ್ಡಿಯಲ್ಲಿ ನನ್ನ ತಂದೆ ನನಗೆ ಶಿಕ್ಷಣವನ್ನು ಕೊಟ್ಟರು ಅಂತೇಳಿ ನಾನು ಇಂಜಿನಿಯರ್ ಆದೆ, ನಾನು ಇಂಜಿನಿಯರ್ ಆದೆ ಅಂತೇಳಿ ಇನ್ಫೋಸಿಸ್ನ ನಾರಾಯಣ ಮೂರ್ತಿಯವರ ಭೇಟಿ ಆಯಿತು, ಅವರ ಮದುವೆ ಆಯಿತು. ನಾನು ಅಲ್ಲಿ ಅವ್ರ ಮದುವೆ ಆಯ್ತು ಅಂತೇಳಿ ಇವತ್ತು ಇನ್ಫೋಸಿಸ್ನ ಜನನ ಆಯಿತು. ಇದಕ್ಕೆಲ್ಲ ಕಾರಣ ಏನಂದರೆ ಕೆಎಲ್ಇ ಸಂಸ್ಥೆ ಅಂತಕ್ಕಂಥ ಮಾತನ್ನ ಸುಧಾಮೂರ್ತಿಯವರು ಅನೇಕ ಸಂದರ್ಭಗಳಲ್ಲಿ ಹೇಳಿದ್ದಾರೆ. ಅದನ್ನು ಮುಂದುವರೆದು ಮೊನ್ನೆ ತರಳುಬಾಳು ಜಗದ್ಗುರುಗಳು ಹೇಳಿದರು, ಇದೆಲ್ಲದಕ್ಕೂ ಮುಂದೆ ಹೋಗಿ ಅವರು ಹೇಳಿದರು. ನಾರಾಯಣ ಮೂರ್ತಿ ಮತ್ತು ಸುಧಾಮೂರ್ತಿ ಅವರ ಅಳಿಯಂದಿರಾಗಿ ಬ್ರಿಟಿಷರ ಪ್ರಧಾನಿ ಆಗಿರೋದು ಸಹಿತ ಅದು ಕೆಎಲ್ಇ ಸಂಸ್ಥೆಯಿಂದ ಅಂತಕ್ಕಂಥ ಮಾತನ್ನ ಅವರು ಸುನಕ್ ಅವ್ರ ಬಗ್ಗೆ ಅವರ ಅಳಿಯಂದಿರ ಬಗ್ಗೆ ಹೇಳಿದಂಥ ಮಾತು. ಹೀಗೆ ಒಂದು ಶಿಕ್ಷಿತ ಸಮಾಜ ಯಾವ ರೀತಿ ಮುಂದಿನ ಶತಮಾನಕ್ಕಾಗಿ ಒಳ್ಳೆಯ ಕೊಡುಗೆಗಳನ್ನು ಕೊಡಬಹುದು. ನಮ್ಮ ಮಹಾವಿದ್ಯಾಲಯ ನಮ್ಮ ಹೆಮ್ಮೆ ಎಂಬ ಆಶಯದಲ್ಲಿ 1985 ಅಂತಿಮ ವರ್ಷದ ವಾಣಿಜ್ಯ ವಿದ್ಯಾರ್ಥಿಗಳು ಆಯೋಜಿಸಿದ ಸ್ನೇಹ ಮಿಲನ ಕಾರ್ಯಕ್ರಮವನ್ನು ಶ್ರೀಮಂತ ಬಸವಪ್ರಭು ಕೋರೆ ಅವರ ಪ್ರತಿಮೆಗೆ ಕಾರ್ಯಕ್ರಮ ಮುಖ್ಯ ಅತಿಥಿ ಮಹಂತೇಶ ಕವಟಗಿಮಠ ಹಾಗೂ ವಿದ್ಯಾರ್ಥಿಗಳು ಬಳಗದಿಂದ ಮಾಲಾರ್ಪಣೆ ಮಾಡುವ ಮೂಲಕ ಕಾರ್ಯಕ್ರಮ ಪ್ರಾರಂಭಿಸಲಾಯಿತು. ಈ ಸಂದರ್ಭದಲ್ಲಿ ಹಳೆ ವಿದ್ಯಾರ್ಥಿ ನ್ಯಾಯವಾದಿ ಬಿಆರ್ ಯಾದವ ಮಾತನಾಡಿ, ಪ್ರತಿಯೊಬ್ಬರ ಜೀವನದಲ್ಲಿ ಶಿಕ್ಷಕರು ಹಾಗೂ ಮಹಾವಿದ್ಯಾಲಯದ ಪಾತ್ರ ಮಹತ್ವವಾಗಿದೆ ಎಂದ ಅವರು ಕಾಲೇಜು ದಿನಗಳ ಕುರಿತು ಮೆಲುಕು ಹಾಕಿದರು. माझ्या आता घरी माझी मुलं, माझे भावांची मुलं, माझ्या संपूर्ण फॅमिलीमध्ये डबल ग्रॅज्युएट, ट्रिपल ग्रॅज्युएट, ग्रॅज्युएट पोस्ट ग्रॅज्युएट झाले, डॉक्टर सुद्धा झाले, इंजिनियर सुद्धा झाले, सगळे झाले. म्हणजे सगळ्या फील्डमध्ये माणूस काय करू शकतो. तर मी एवढंच तुम्हाला सांगू इच्छितोय, कुणीही इथं कमी नाही, कुणीही इथं श्रेष्ठ नाही. इथं कॉलेजला आपल्या मुलगा शिकायला आहे, माणसा मुलगा काय शिकणार आहे, विद्यार्थी आहे. ಹಳೆ ವಿದ್ಯಾರ್ಥಿನಿ ಉಜ್ವಲಾ ದೇಶಪಾಂಡೆ ಮಾತನಾಡಿ, 37 ವರ್ಷದ ನಂತರ ಸಹಪಾಠಿಗಳು ಮತ್ತು ಶಿಕ್ಷಕರು ಒಂದು ಕಡೆ ಸೇರಿ ಸುಖ ದುಃಖ ಹಂಚಿಕೊಂಡಿರುವುದು ಸಂತೋಷದ ಸಂಗತಿ ಎಂದರು. ಫಸ್ಟ್ ಆಫ್ ಆಲ್ ಐ ಥ್ಯಾಂಕ್ ದ ಆರ್ಗನೈಸರ್ಸ್ ಆಫ್ ದಿಸ್ ಗೆಟ್ ಟುಗೆದರ್
a fish, I can't say a tiny part of it, for taking lot of strain and trouble, efforts to organize this function. In 1985, we departed from this building with a naughty face, a very small building. Now also it is small only, but compared to it is very small in 1985. Because of which we could get our graduate degrees, otherwise don't know what would have happened. Some boys might have gone to some other cities and they would have earned the degrees, and maybe girls we may not be able to go outside and get the degrees. ಹಂಚಿಕೊಂಡಿರುವುದು ಸಂತೋಷದ ಸಂಗತಿ ಎಂದರು. ಈ ಸಂದರ್ಭದಲ್ಲಿ ಪದವಿ ಶಿಕ್ಷಣ ನೀಡಿದ ಉಪನ್ಯಾಸಕರನ್ನು ಗೌರವಿಸಿ ಸನ್ಮಾನಿಸಿದರು. ಸತ್ಕಾರಕ್ಕೆ ಪ್ರತಿಯಾಗಿ ಎಸ್ವೈ ಹಂಜಿ, ಪ್ರೊಫೆಸರ್ ದೊಡ್ಡಮನಿ, ಪ್ರೊಫೆಸರ್ ಮಠದ, ಪ್ರೊಫೆಸರ್ ಜಹಾಗೀರದಾರ ಮಾತನಾಡಿ ಅಂದು ತಾವು ಶಿಕ್ಷಣ ನೀಡಿದ ವಿದ್ಯಾರ್ಥಿಗಳು ಇಂದು ಸಮಾಜದ ಉನ್ನತ ಸ್ಥಾನದಲ್ಲಿರುವುದು ಸಂತಸ ಮೂಡಿಸಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು. 18 ವರ್ಷ ಆದ ಕೂಡಲೇ ಮಗನನ್ನ ಮಗ ಅಂತ ಕರಿಬಾರ್ದಂತು, ಗೆಳೆಯ ಅಂತ ಕರಿಬೇಕು. ನೀವೆಲ್ಲ ಈಗ ನಮ್ಮ 85 ಇಲ್ಲಿ ಕಾಲೇಜದೊಳಗ ಇಲ್ಲಿ ಕೆಳಗೆ ಕೂತ್ಕೊಂಡು ನಾವೆಲ್ಲ ಗುರುತಿಸಿದ್ದೀರಿ. ಇವತ್ತ ತಂದೆ ತಾಯಿಗಳನ್ನ, ಗುರು ಹಿರಿಯರನ್ನ ಯಾವ ರೀತಿ ಕಾಣಬೇಕೋ ಅನ್ನೋದನ್ನ ಅವರನ್ನ ಅಲಕ್ಷ್ಯ ಮಾಡತಕ್ಕಂತ ಈ ಸಂದರ್ಭದೊಳಗ ನೀವೆಲ್ಲ ಇವತ್ತಿನ ಸಂದರ್ಭದೊಳಗೆ ನಮ್ಮನ್ನೆಲ್ಲ ಗುರುತಿಸಿಕೊಂಡು ನಮಗೆಲ್ಲ ಸತ್ಕಾರ ಮಾಡಿದ್ದೀರಿ. Observations. I was sleeping, a very old man of 74 years, flower in the garden, and whenever we used to get bored with our everyday work, we used to go very long detour to the corner well. I hope Anjay sir would remember it. We used to go to the corner well and used to talk about it because of KAD Society. Today, everyone laughed at me. In 1970, I was MF in economics. I was appointed as a... ವಿದ್ಯಾರ್ಥಿ ಮಿತ್ರರೇ, ನಾನು ಒಂದು ಇಲ್ಲಿವರೆಗೆ ತಾವು ನಮ್ಮ ಗುರು ವೃಂದದ ಬಗ್ಗೆ ಪ್ರೇಸ್ ಮಾಡಿದ್ದೀರಿ, ಹೊಗಳಿದ್ದೀರಿ, ನನಗೆ ಅದು ಬಹಳ ಖುಷಿ ತಂದಿದೆ. ಅದರಂತೆ ನಮ್ಮ ವಿದ್ಯಾಲಯದಿಂದ ಶಿಕ್ಷಣ ಪಡೆದು ತಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಂಡು ಎರಡು ಮೂರು ಎಕ್ಸಾಂಪಲ್ ನಮ್ಮ ವಿದ್ಯಾರ್ಥಿ ಮಿತ್ರರ ಬಗ್ಗೆ ನಾನು ಹೇಳ ಬಯಸುತ್ತೇನೆ. ಮೊದಲನೇದಾಗಿ ವಿಶೇಷವೇನೆಂದರೆ ನಮ್ಮ ಊರಿನ ವಿದ್ಯಾರ್ಥಿ, ಅವರ ಬಗ್ಗೆ ಒಂದು ವಿಶೇಷ ಹೇಳಬೇಕಂದ್ರೆ ಅವರು ವಾಣಿಜ್ಯ ವಿದ್ಯಾರ್ಥಿ ಆಗಿ ಪದವಿಯನ್ನು ಪಡೆದುಕೊಂಡು KSRTCಯಲ್ಲಿ ಅವರು ತಮ್ಮ ನೌಕರಿಯನ್ನು ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಅವರ ಸೇವೆ ಇಷ್ಟು ಅತ್ಯುನ್ನತವಾದದ್ದು ಅಂದರೆ ನಾನು ಹೇಳಬಯಸೋದೇನೆಂದರೆ ನಮ್ಮ ಕಾಲೇಜಿನಿಂದ ಯಾವುದೇ ಕೆಲಸ ಪಾಸ್ ಆಗಿ ನಮ್ಮ ಸಹೋದರ ಇಲ್ಲಿ ಅವಾಗ ಬಿಕೆ ಬಾಳಿನೊಳಗ ಕನ್ನಡ ಮೇಜರ್ ಮತ್ತು ಎಕನಾಮಿಕ್ಸ್ ಮೇಜರ್ ಎರಡೂ ಇತ್ತು. ನಮ್ದ ಸ್ವಲ್ಪ ಇಂಗ್ಲೀಷ್ ತೋಟ ಇತ್ತ ಯಾವಾಗ, ಅವಾಗ ಇಂಗ್ಲೀಷ್ ಮೀಡಿಯಂದಾಗ ಎಕನಾಮಿಕ್ಸ್ ತೋರಿಕೆ ಸರ್. ಹೀಗಾಗಿ ಕಾಕಡಿಕಿ ಸರ್ ಇದ್ರು, ಕಾಕಡಿಕಿ ಸರ್ ಕೇಳಿದ ಸರ್ ನಂದು ಪ್ರಾಬ್ಲಮ್ ಹಿಂಗದ, ನನಗೆ ಮೇಜರ್ ಮಾಡಬೇಕಾದ ಕರೆ ನನಗೆ ಇಂಗ್ಲೀಷ್ ಚಲೋ ಇಲ್ರಿ, ನಾನು 1ರಿಂದ 15ವರೆಗೆ ನಾ ಮರಾಠಿ ಮೀಡಿಯಂ ಹುಡುಗ, ಕನ್ನಡ ಮೀಡಿಯಂ ಕನ್ನಡ ತಗೋಬೇಕಂದ್ರೆ ಕನ್ನಡ ಬರ್ಲಿಕ್ಕೆ ಬರೋಂಗಿಲ್ಲ, ಏನು ಮಾಡಲಿ ಸರ್ ಅಂದ ಕೂಡ ಕಾಕಡಿ ಸರ್ ಹೇಳಿದ್ರು ಇಲ್ಲ ನೀ ಬೆಳಗಾಂ ಹೋಗು ಹಿಂದಿ ಮೇಜರ್ ಮಾಡು, ನಾನು ಕೊತ್ತಂಬರಿ ಸರ್ ಫೋನ್ ಮಾಡಿರ್ತೀನಿ ಅಂತ ಹೇಳಿ ಇರೋದರಿಂದ ನನಗೆ ಹಿಂದಿ ಮೇಜರ್ ಮಾಡಿದ. ಅಲ್ಲೇ ನನಗೆ ಒಳ್ಳೆ ಮಾರ್ಗದರ್ಶನ ಸಿಕ್ತು ಡಾಕ್ಟರ್ ನಿಗುಂ ಸಾಕ್ರೆ ಸರ್, ಹೆಬ್ಬಳ್ಳಿ ಸರ್ ಪರಿಚಯ ಫಾಸ್ಟ್ ಇರೋದು. ತಾವು ಇವತ್ತು ನಮಗೆ ಇಲ್ಲಿ ಕರೆಸಿದ್ರಿ, ಸನ್ಮಾನ ಮಾಡಿದ್ರಿ, ತಮ್ಮೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳು. ದೇವರು ತಮ್ಗೆ ಐವರ ಅರಿತುಕೊಳ್ಳಿ, ತಮ್ಗೆ ಕರೆಸಿದಂಥ ಗುರುಗಳನ್ನು ನೆನೆಸಿರಿ, ತಮ್ಗೆ ಮತ್ತೊಮ್ಮೆ ಧನ್ಯವಾದ ಅಂತ ಹೇಳಿ ಒಂದು ಮಾತೊಂದು ಹೇಳ್ತೀನಿ.
ಸ್ವತಃ ಸಲುವಾಗಿ ದಿವಸ ಒಂದು ತಾಸು ಟೈಮ್ ತೆಗೀರಿ, ವಾಕಿಂಗ್ ಮಾಡ್ರಿ, ಬೆಳೆದು ಫೋನ್ ಮಾಡ್ರಿ, ಆಗ ಮಾತ್ರ ನೀವು ಹೇಳ್ರಿ ಆರೋಗ್ಯ ಧನ ಸಂತ ಹೆಲ್ತ್ ಈಸ್ ವೆಲ್ತ್. ನಾನೀಗ 61 ವರ್ಷದಲ್ಲಿದ್ದೀನಿ, ದಿವಸ ಇಲ್ಲಾದ್ರೂ 45 ನಿಮಿಷ ನಾವು ಸ್ಟಾಪ್ ವಾಕಿಂಗ್ ಮಾಡ್ತೀನಿ, ಅದನ್ನ ಮಾಡಿದ್ರು ಬಿಟ್ಟು ಹೆಲ್ತ್ ಈಸ್ ವೆಲ್ತ್, ನಿಮ್ ಹೆಲ್ತ್ ಕಾಪಾಡ್ರಿ, ದೇವ್ರ ಒಳ್ಳೇದು ಮಾಡಿ. ನಮಸ್ಕಾರ. ಮಹೇಶ್ ಹಿರೇಮಠ್, ಅಶೋಕ್ ಬೈರುಮಲಿ, ಎಂ ಬಿ ಉದಗಟ್ಟಿ, ಬಿ ಎ ದಲ್ವಾಯಿ, ಬಿ ಎನ್ ಕಿಲಾರೆ, ಬಿ ಆರ್ ಯಾದವ್, ಕೆ ಆರ್ ರಾಮ್ಪುರೆ, ಅಜಿತ್ ರೋಕಡೆ, ಸಿದ್ದು ಶಿರಹಟ್ಟಿ, ವಿ ಡಿ ಚೌಗ್ಲಾ, ಶ್ರೀಮತಿ ಉಜ್ವಲ ದೇಶಪಾಂಡೆ ಸೇರಿದಂತೆ ಮುಂತಾದವರು ಕಾರ್ಯಕ್ರಮದ ಯಶಸ್ಸಿಗೆ ಶ್ರಮಿಸಿದ್ರು. ಎಂ ಬಿ ಉದಗಟ್ಟಿ ಸ್ವಾಗತಿಸಿದ್ರು, ಗಣೇಶ್ ಮೋಪಗಾರ ಪ್ರಾಸ್ತಾವಿಕ ಮಾತನಾಡಿದ್ರು, ಮಹದೇವ ಬೆಂಡವಾಡೆ ವಂದಿಸಿದ್ರು.